ಪ್ರಜಾರತ್ನ ನ್ಯೂಸ್ಗೆ ಸ್ವಾಗತ. ನಾನು ಸುಪ್ರಿಯಾ. ಕೊರೋನಾ ವೈರಸ್ ಎಮರ್ಜೆನ್ಸಿ ಹಿನ್ನೆಲೆಯಲ್ಲಿ ವಿಜಯಪುರ ಜಿಲ್ಲೆ ಸುಕ್ಷೇತ್ರ ಕತ್ನಾಳಿ ಶ್ರೀ ಸದಾಶಿವ ಜಾತ್ರೆ ರದ್ದಾಗಿದೆ ಎಂದು ಮಾಜಿ ಸಚಿವ ಅಪ್ಪು ಪಟ್ಟಣ ಶೆಟ್ಟಿ ತಿಳಿಸಿದ್ರು. ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡುತ್ತಾ ಯುಗಾದಿ ಅಂಗವಾಗಿ ಪ್ರತಿ ವರ್ಷ ಜಾತ್ರೆ ನಡೆಯುತ್ತಿತ್ತು. ಇದೇ 24ರಿಂದ ಮಾರ್ಚ್ 28ರವರೆಗೆ ಜಾತ್ರೆ ನಡೆದು ಈ ಜಾತ್ರೆಯಲ್ಲಿ ವಿವಿಧ 16 ಕಾರ್ಯಕ್ರಮಗಳು ನಡೆಯಲಿದ್ದವು. ಆದರೆ ಜಾತ್ರೆಗೆ ಸಂಬಂಧಿಸಿದ ಪೂಜಾ ವಿಧಿ ವಿಧಾನಗಳನ್ನು 100 ಜನರೊಂದಿಗೆ ಸಂಪ್ರದಾಯದಂತೆ ನಡೆಸಲಾಗುವುದು. ಈ ಬಾರಿ 42 ಜೋಡಿ ಸಾಮೂಹಿಕ ವಿವಾಹ ನಡೆಯಬೇಕಿತ್ತು. ಈಗ ಸಾಮೂಹಿಕ ವಿವಾಹಗಳನ್ನು ರದ್ದು ಮಾಡಲೇಬೇಕಾದ ಅನಿವಾರ್ಯತೆಯಿಂದ ವಿವಾಹ ಸಾಮಗ್ರಿಗಳನ್ನು ಅವರವರ ಮನೆಗಳಿಗೆ ತಲುಪಿಸುವ ವ್ಯವಸ್ಥೆ ಮಾಡಲಾಗುವುದು. ಸಾಮೂಹಿಕ ವಿವಾಹಕ್ಕೆ ಹೆಸರು ನೋಂದಾಯಿಸಿದ ಜೋಡಿಗಳಿಗೆ ಬಟ್ಟೆ, ತಾಳಿ ಮತ್ತು ಇತರ ವಸ್ತುಗಳನ್ನು ಅವರವರ ಮನೆಗೆ ತಲುಪಿಸಲಾಗುವುದು ಎಂದು ತಿಳಿಸಿದರು. 5 ದಿನಗಳ ಕಾಲ ಸುಮಾರು 1,00,000 ಜನ ಸೇರುವ ಜಾತ್ರೆ ಇದಾಗಿದೆ. ಆದರೆ ಈ ಬಾರಿ ಅತಿ ಸರಳವಾಗಿ ಧಾರ್ಮಿಕ ಕಾರ್ಯಕ್ರಮ ನಡೆಯಲಿವೆ. ಸರ್ಕಾರ ನಿಗದಿತ ಸೂಚನೆಯಲ್ಲಿ ಕೇವಲ 100ಕ್ಕಿಂತಲೂ ಕಡಿಮೆ ಜನರ ಸಮ್ಮುಖದಲ್ಲಿ ಕಾರ್ಯಕ್ರಮ ನಡೆಯಲಿದೆ ಎಂದು ತಿಳಿಸಿದರು. ಎಲ್ಲ ಕಾರ್ಯಕ್ರಮ ಕನಿಷ್ಠ 10ರಿಂದ 15 ಕಾರ್ಯಕ್ರಮಗಳು ನಮ್ಮ ಇವತ್ತು ಜಾತ್ರೆ ಗೋವುಗಳ ಪೂಜೆಯಿಂದ ಪ್ರಾರಂಭ ಆಗಿ ಆ ಗೋವುಗಳ ಮತ್ತು ಪಾರಿತೋಷಿಕ ವಿತರಣೆ ಅಂದ್ರೆ ಹಲವಾರು ಬಹುಮಾನಗಳು ಕೊಡುವಂಥ ಒಂದು ಏನೊಂದು ಕಾರ್ಯಕ್ರಮ ಇತ್ತು. ಅಲ್ಲಿವರೆಗೆ 16 ಕಾರ್ಯಕ್ರಮಗಳು, ಕುಸ್ತಿ ಇರ್ಬೋದು, ನೀಗಲ ಎತ್ತುವ ಜಗತ್ತು ಕಾರ್ಯಕ್ರಮ ಇರ್ಬೋದು, ಹೆಸರಿನ ಊಟ ಇರ್ಬೋದು, ರಸಪ್ರಶ್ನೆ ಕಾರ್ಯಕ್ರಮ, ಡೊಳ್ಳಿನ ಪದಗಳು ಮತ್ತು ಪುರಾಣದ ಒಂದು ಹಿನ್ನೆಲೆಯಲ್ಲಿ ಹಲವಾರು ಧಾರ್ಮಿಕ ಒಂದು ಮಹಾತ್ಮರ ಕರೆಸಿ ಸನ್ಮಾನಿಸುವಂಥ ಕಾರ್ಯಕ್ರಮ ಇದು. ಹಲವಾರು ಒಂದು ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮತ್ತು ವಸ್ತು ಇದು ಕೃಷಿ ಮೇಳ ಈ ಮುದ್ದಾಪು ಕಾರ್ಯಕ್ರಮಗಳನ್ನು ಪ್ರದೇಶ ಉಜ್ಜರ ಒಂದು ಆದೇಶಗಾರಿಗೆ ಸ್ಥಗಿತಗೊಳಿಸಲಾಗಿದೆ. ಎಲ್ಲ ವಿಜಯಪುರ, ಕರ್ನಾಟಕ ಮತ್ತು ಮಹಾರಾಷ್ಟ್ರ ಬೇರೆ ದೇಶದಲ್ಲಿರುವಂಥ ಎಲ್ಲ ನಮ್ಮ ಮಠದ ಸದ್ಭಕ್ತರಿಗೆ ವಿನಂತಿ ಮಾಡ್ಕೊಳ್ತೀವಿ. ಜಾತ್ರೆ ಈ ಸಲ ಯಾವುದೇ ಕಾರ್ಯಕ್ರಮ ನಡೆಯೋದಿಲ್ಲ. ಈ ಸಲ ಸಹಕಾರ ಕೊಡಬೇಕು, ಇದಕ್ಕೆ ಕಾನೂನು ರೀತಿಯಲ್ಲಿ ಉಲ್ಲಂಘನೆ ಆಗದ ರೀತಿಯಲ್ಲಿ ಎಲ್ಲ ಸದ್ಭಕ್ತರು ನಡ್ಕೋಬೇಕು ಅನ್ನುವಂಥ ವಿನಂತಿಯನ್ನು ನಾವು ಮಠದ ಪರವಾಗಿ ಸದ್ಭಕ್ತರ ಒಂದು ಆದೇಶ ಪರವಾಗಿ ತಮ್ಮ ಮುಖಾಂತರ ವಿನಂತಿ ಮಾಡ್ಕೊಳ್ಳಿಕ್ಕೆ ಬಯಸ್ತಿದ್ದೀನಿ. ಮತ್ತು ಇಷ್ಟು ವರ್ಷದ ಪರಂಪರೆಯಲ್ಲಿ ಇವತ್ತು ಕೂಡ 40ಕ್ಕಿಂತ ಹೆಚ್ಚು ಜೋಡಿಗಳು ನಮ್ಮ ಸಾಮೂಹಿಕ ಲಗ್ನದಲ್ಲಿ ರಿಜಿಸ್ಟ್ರೇಷನ್ ಆಗಿದ್ದಾವೆ. ಎಲ್ಲ ಒಂದು ನಾವು ಸಾಮೂಹಿಕದ ಏನು ಇದರಲ್ಲಿ ಹೆಸರು ನೋಂದಣಿ ಮಾಡಿದ್ದಾರೆ ಕಾನೂನು ರೀತಿ. ಎಲ್ಲರಿಗೂ ಕೂಡ ಪೂಜ್ಯರ ಆಶೀರ್ವಾದ ಮುಖಾಂತರ ಅವರಿಗೆ ಯುಗಾದಿ ಪಾಡ್ಯ ದಿವಸನೇ ನಾವು ಅವ್ರ ಬಟ್ಟೆ ಮತ್ತು ಅವ್ರಿಗೇನು ಕಾಲುಂಗರ ಇದೇನು ಮಂಗಳಸೂತ್ರ ಮತ್ತು ಪ್ರಸಾದ ಎಲ್ಲವೂ ಕೂಡ ಪೂಜ್ಯರ ಇದರಿಂದ ಕೊಟ್ಟು ಅವರು ಸರಳವಾಗಿ ತಮ್ಮ ಮನೆಗಳಲ್ಲಿ ಅಥವಾ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ನೆರವೇರಿಸಿಕೊಳ್ಳಿಕ್ಕೆ ಅನುಕೂಲ ಮಾಡಿಕೊಡುವಂಥ ತೀರ್ಮಾನವನ್ನು ನಿಮಗೆ ಪೂಜ್ಯರು ನೆರವೇರಿಸಿದ್ರು. ಈ ಜಾತ್ರೆ ಕೊಟ್ಟಿದ್ದಾರೆ, ಭಾಳ ಮಂದಿ ಬರ್ತಾರೆ ಜಾತ್ರೆ. ಪೂಜ್ಯರ ಪರ್ಮಿಷನ್ ತೊಗೊಂಡು ನಿಮ್ಮನ್ನೆಲ್ಲ ಕರೀರಿ, ನಿಮ್ಮೆಲ್ಲ ಕರಿಬೇಕು. ಕಾರಣ ಅಂದ್ರೆ ಇಷ್ಟೆಲ್ಲ 16 ಕಾರ್ಯಕ್ರಮಗಳು ಬಹುತೇಕ ಮಹಾರಾಷ್ಟ್ರ ಸುತ್ತಮುತ್ತ ಎಲ್ಲ ಜನರು ಬರ್ತಾರೆ. 42 ಜೋಡಿಗಳು ರಿಜಿಸ್ಟ್ರೇಷನ್ ಆಗಿವೆ, 42 ಜೋಡಿಗಳು ರಿಜಿಸ್ಟ್ರೇಷನ್ ಆಗಿವೆ. ಅವರು ಬೀಗರು ಅಂದ್ರೆ 42 ಅಂದ್ರೆ ನೀವು ಹ್ಯಾಂಗ ಹೇಳ್ತೀರಪ್ಪ ಅಂತ ಅವ್ರು ನಮಗೆ ಕೇಳಾಗ ನಾವು ಮಾಧ್ಯಮ ಮುಖಾಂತರ ಹೇಳ್ಬೋದು ರೀ ಅಂತಂದಾಗ ಅವ್ರು ಎಂದೂ ಮಾಧ್ಯಮಗಳಿಗೆ ಹೋಗಂಗಿಲ್ಲ, ಹೆಚ್ಚಾಗಿ ಗೊತ್ತಿಲ್ಲ ಮಾಧ್ಯಮಗಳು ಹೆಚ್ಚು ಹೋಗಂಗಿಲ್ಲ. ಅದಕ್ಕೆ ಅದು ಕರೀನವ್ರು ಹೇಳಿದ್ರೆ ಸುದ್ದಿ ಹೋಗ್ತಾರಪ್ಪ ಅಂದಾಗ ಅವ್ರಿಗೆ ಸುಸ್ತ ನಮ್ಮೆಲ್ಲ ಕರೀತೀನಿ. ಬಂದಿದ್ದಕ್ಕೆ ಇನ್ನೊಮ್ಮೆ ದೇಶದ ಹಿನ್ನೆಲೆಯಲ್ಲಿ ಯಾರೂ ನಿನ್ನೆ ಅಷ್ಟು ಹಠ ಇಡೋಕ್ಕೆ ಹೋಗಿಲ್ಲ. ಅದು ಪೂಜ್ಯರು ಒಂದು ಸಂದೇಶ ಕೊಟ್ಟರು, ನಾವು ಕಾನೂನಕ್ಕೆ ಮತ್ತು ಸರ್ಕಾರಕ್ಕೆ ಜನರಿಗೆ ಇದನ್ನು ನಾವು ಇಟ್ಟುಕೊಂಡು ಅವರ ಹಿತ ಇಟ್ಕೊಂಡು ನಾವು ಜಾತ್ರೆ ಮಾಡೋಣ ಅಂತ ಉದ್ದೇಶದಿಂದ ಎಲ್ಲ ಭಕ್ತರು ಸಮಾಧಾನ ಆಗಿದ್ದಾರೆ. ಮತ್ತು ಜನರದು ಇತ್ತು ತಲೆಯಾಗ ನಾವು ಮಾಡಲೇಬೇಕು ಅನ್ನುವಂಥ ಭಾಳಷ್ಟು ಹಠ ಏನಾಗುವುದಿಲ್ಲ. ಇಲ್ಲಿ ಬಂದವ್ರು ಯಾರಿಗೆ ದೊಡ್ಡ ಕ್ಷೇತ್ರ ಅದ, ಇಲ್ಲಿದ್ದರೆ ಇಲ್ಲಿ ಬಂದರೆ ರೋಗಗಳು ಇಲ್ಲಿ ಬರುವುದಿಲ್ಲ ಅನ್ನುವಂಥ ಅವರು ಒಂದು ವೈಯಕ್ತಿಕವಾದಂಥ ಒಂದು ಭಕ್ತಿ ಏನಿತ್ತು. ಆದರೂ ಕೂಡ ಅದು ಭಕ್ತಿ ಸತ್ಯ ಅದ. ಮತ್ತು ನಿಮ್ಗೆ ಇಲ್ಲಿ ಯಾವುದೋ ರೋಗ ಬರದೇ ಇದ್ದರೂ ಕೂಡ ಕಾನೂನು ಮತ್ತು ನಮ್ಮದು ಏನು ಸರ್ಕಾರ ಜನರು ತೀರ್ಮಾನ ತೊಗೊಂಡಾರ, ಅದಕ್ಕೆ ನಾವು ಸಹಕಾರ ಮಾಡೋಕ್ಕೆ ಸಂಬಂಧ ನೀವೆಲ್ಲರೂ ಸಹಕಾರ ಕೊಡ್ರಿ, ಇದೊಂದು ಸಲ ತೀರ್ಮಾನ ಬದಲಾವಣೆ ಮಾಡ್ರಿ ಅಂತೇಳಿ ಪೂಜ್ಯರ ಆಜ್ಞೆ ಮೇಲೆ ಎಲ್ಲರೂ ಸದ್ಭಕ್ತರು ಒಪ್ಕೊಂಡಿದ್ದಾರೆ. ಇದನ್ನು ಜಾತ್ರೆಯನ್ನು ಸ್ಥಗಿತ ಮಾಡಲಿಕ್ಕೆ ಒಪ್ಕೊಂಡಿದ್ದಾರೆ. ಏನು ಸ್ಥಗಿತ ಇರ್ತಾವೆ ಎಲ್ಲ ಸದ್ಭಕ್ತರು, ದೇಶದಲ್ಲಿರುವಂಥ ಎಲ್ಲ ಸದ್ಭಕ್ತರು ಸಹಕಾರ ನೋಡಬೇಕು. ಈ ಪೂಜ್ಯರ ಒಂದು ಆತ್ಮೀಯ ಮತ್ತು ಸಹಕಾರದ ಮೇಲೆ ಈಗಾಗಿ ನಾವು ಜಿಲ್ಲಾಧಿಕಾರಿ ಸಂಪರ್ಕ ಮಾಡಿ ಅವರಿಗೆ ನಾವು ಮಾಹಿತಿನೂ ಕೊಟ್ಟಿದ್ವಿ. ನೀವೇನು ಹೇಳ್ತೀರೋ ನಾವು ಪಾಲನೆ ಮಾಡ್ತೀವಿ ಅಂತೇಳಿ ನಾವು ಪೂಜೆಗಳಿಂದ ಭೇಟಿಯಾಗಿದ್ವಿ. ಆ ಪ್ರಕಾರ ಸರ್ಕಾರಕ್ಕೆ ಮತ್ತು ಜನರಿಗೆ ತೊಂದರೆ ಆಗಲಾರ್ದಂಗೆ ಕಾರ್ಯಕ್ರಮಗಳನ್ನು ಏನು ನಮ್ಮ ಭಕ್ತಿ ಕಾರ್ಯಕ್ರಮ ಅಂದ್ರೆ ಪೂಜಾ ವಿಧಿವಿಧಾನಗಳು ಯಾವುದೇ ಇದ್ದರೂ ಕೂಡ ಅದೇನು 100 ಮಂದಿ 200 ಮಂದಿ ವಿಧಿಸ್ಯಾರ ಅದರೊಳಗಾಗಿ ಆಗುವಂಗೆ ನಾವು ಪ್ರಯತ್ನ ಮಾಡ್ತೀವಿ. ಎಲ್ಲರಿಗೂ ಭಕ್ತರು ಸಹಕಾರ ಕೊಡಬೇಕಂತ ಇನ್ನೊಮ್ಮೆ ತಮ್ಮ ಮುಖಾಂತರ ವಿನಂತಿ ಮಾಡ್ಕೊಳ್ಳೋಕೆ ಬಯಸ್ತಾರೆ.